ಚಿಕ್ಕಮಗಳೂರಿನಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಡಿಮೆ ತೂಕ ಹಾಗೂ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಪ್ರತ್ಯೇಕ ವಿಭಾಗ ಲಭ್ಯವಿದ್ದು ಅದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸಾರ್ವಜನಿಕರಿಗೆ ಉಪಯೋಗವಾಗುತ್ತಿರುವುದು ಸರಿಯಷ್ಟೆ. ಆದರೆ ಇಲ್ಲಿನ ಕಲುಷಿತ ವಾತಾವರಣದಿಂದಾಗಿ ಇನ್ನೂ ಅನೇಕ ಕಾಯಿಲೆಗಳ ಆವಾಸ ಸ್ಥಾನವಾಗಿದೆ ಎಂದು ರೋಗಿಗಳ ಪೋಷಕರು ಮಾಧ್ಯಮದ ಎದುರು ತಮ್ಮ ಅಳಲನ್ನು ತೋಡಿಕೊಂಡರು. ಇಲ್ಲಿನ ಒಳಚರಂಡಿಯ ಪೈಪಿನಲ್ಲಿ ಮಲಮೂತ್ರಗಳ ಕಲುಷಿತ ನೀರು ತುಂಬಿಕೊಂಡು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರೋಗ್ಯ ಸುಧಾರಣೆಗೆ ಬಂದವರೇ ಇಲ್ಲಿಂದ ಅನಾರೋಗ್ಯ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಆಸ್ಪತ್ರೆಯ ಮುಖ್ಯ ಅಧಿಕಾರಿಗಳಿಗೆ ಇದರ ಬಗ್ಗೆ ವಿಚಾರಿಸಿದಾಗ ನಗರಸಭೆ ಹಾಗೂ ಒಳಚರಂಡಿ ಇಲಾಖೆಗೆ ನಾವುಗಳು ಹಲವು ಬಾರಿ ಮನವಿ ಮಾಡಿದ್ದರೂ ಸಹ ಅವರು ಇದರ ಬಗ್ಗೆ ಗಮನಹರಿಸಿಲ್ಲ. ನಾವು ನಮ್ಮ ಕೈಲಾದಷ್ಟು ಮಾಡಿದರೂ ಒಳಚರಂಡಿಯ ವ್ಯವಸ್ಥೆಯನ್ನು ಸುಧಾರಿಸಲಾಗುತ್ತಿಲ್ಲ ಎಂದು ಇಲ್ಲಿನ ಪರಿಸ್ಥಿತಿಯನ್ನು ತಿಳಿಸಿದರು. ಒಳಚರಂಡಿ ಇಲಾಖೆ ಮತ್ತು ನಗರಸಭೆ ಈ ಕೂಡಲೇ ಇದರ ಬಗ್ಗೆ ಗಮನಹರಿಸಿ ಮಕ್ಕಳ ಹಾಗೂ ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಕರ್ತವ್ಯ ನಿರ್ವಹಿಸಲಿ ಎಂಬುದೇ ಸಾರ್ವಜನಿಕರ ಒತ್ತಾಯ. ನಮ್ಮ ಬೇಲೂರು ಬಸ್ ಸ್ಟಾಪ್ ಇಲ್ಲಿ ಮುಂಚೆ ಪ್ರವಾಸೋದ್ಯಮ ಇಲಾಖೆ ಇತ್ತು, ಈಗ ಮಕ್ಕಳು ಅಪೌಷ್ಟಿಕದಿಂದ ಬಳಲಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ಗೆ ಹಾಸ್ಪಿಟ್ಲ್ ಮಾಡಿದ್ದಾರೆ. ಮಕ್ಕಳು ವಾರ್ಡ್ ಇದೆ ಇಲ್ಲಿ, ಅದ್ರ ಪಕ್ಕದಲ್ಲೇ ಇಲ್ಲೇ ತಿಂಡಿ ಗಾಡಿ ಇದೆ ಮತ್ತು ಇಲ್ಲೇ ಆಸ್ಪತ್ರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಅಂತ ಹೇಳಕ್ಕೆ ನಮ್ಗೆ ನಾಶಿ ಆಗುತ್ತೆ. ಈ ಮಲ ಮೂತ್ರ ಎಲ್ಲ ವಿಸರ್ಜನೆ ಮಾಡಿ ಎಲ್ಲ ಫುಲ್ ಬಿಡ್ತಿದ್ದಾರೆ. ಇಲ್ಲಿ ಡಾಕ್ಟರ್ನ ವಿಚಾರ ಮಾಡಿದ್ರೆ ನನಗೆ ಆ ಕೆಲಸ ಅಲ್ಲ ಈ ಕೆಲಸ ಅಲ್ಲ, ಮ್ಯಾನೇಜ್ಮೆಂಟ್ ಇದ್ದಾರೆ, ನೀವೇನು ಬೇಕಾದ್ರೆ ಮಾಡ್ಕೊಡಿ, ಆ ಥರ ಈ ಥರ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರುವಂಥ NRC ಆಸ್ಪತ್ರೆ, ಈ NRC ಆಸ್ಪತ್ರೆಗೆ ಬರುವಂಥ ಮಕ್ಕಳುಗಳು ಬಡ ಮಕ್ಕಳುಗಳು, ಅಪೌಷ್ಟಿಕತೆಯಿಂದ ಕೂಡಿರುವಂಥ, ತೂಕದಲ್ಲಿ ಕಡಿಮೆ ಇರುವಂಥ, ಬದುಕೋದಿಕ್ಕೂ ಬಹಳ ಶ್ರಮ ಪಡುವಂಥ ಮಕ್ಕಳುಗಳು ಈ ಆಸ್ಪತ್ರೆಗೆ ಹೆಚ್ಚು ತೂಕಗೋಸ್ಕರ ಬರ್ತಾರೆ. ಬಂದಂಥ ಮಕ್ಕಳು ತಮ್ಮ ಕಾಯಿಲೆಗಳನ್ನು ವಾಶಿಪಡಿಸ್ಕೊಳ್ಳೋದಕ್ಕೆ ಬರುವಂಥ ಮಕ್ಕಳುಗಳು ಇನ್ನಷ್ಟು ಕಾಯಿಲೆಗಳನ್ನು ಅಂಟಿಸ್ಕೊಂಡು ಹೋಗಬೇಕಾಗಿದೆ. ಕಾರಣ ಏನಂತ ಅಂದರೆ, ಈ ಆಸ್ಪತ್ರೆ ಈ ಮುಂಭಾಗದಲ್ಲಿ ಮುಂದಗಡೆ ಮುಂದೆ ತಳಕು ಹಿಂದೆ ಉಳುಕು ಅನ್ನೋ ಹಾಗೆ ಆಸ್ಪತ್ರೆ ಹಿಂಭಾಗದಲ್ಲಿ ಮಲಮೂತ್ರ ಪ್ರತಿಯೊಂದು ಕೂಡ ನೋಡಿದ್ರೆ ವಾಂತಿ ಬರ್ತದೆ, ನಿಲ್ಲಕ್ಕಾಗ್ತಿಲ್ಲ, ಕೆಟ್ಟು ವಾಸನೆ ಬರ್ತಾ ಇದೆ ಅಂತ. ಇದು ಸುಮಾರು ದಿನಗಳಿಂದ, ಸುಮಾರು ತಿಂಗಳುಗಳಿಂದ ಇದೆ. ಇಲ್ಲಿರುವ ಸಂಬಂಧಪಟ್ಟಂತ ಇದೆ ಏನು ನೋಡ್ಕೊಳ್ತಾರೆ ಮೇಲ್ವಿಚಾರಕರು, ಅವ್ರಿಗೆ ಕೇಳಿದಾಗ ನಗರಸಭೆಯ ಅಧಿಕಾರಿಗಳು ಯಾರಿದ್ದಾರೆ, ರಶ್ಮಿ AEE ಆಗಿರೋ ಈ ನಗರಸಭೆಯಲ್ಲಿ ಕೆಲಸ ಮಾಡ್ತಿರುವಂತ ರಶ್ಮಿ ಮೇಡಮ್ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾರು ಅಲ್ಲಿ ಬಂದು ಕ್ರಮ ವಹಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏನು ಸಿಗೋದಿಲ್ವಲ್ಲ, ಅವ್ರಿಗೆ ಬಂದ್ರೆ ಏನು ಸಿಗೋದಿಲ್ವಲ್ಲ, ಸರ್ಕಾರಿ ಕಟ್ಟಡ ಬೇರೆ, ಯಾರು ಹೇಗ್ ಬೇಕಾದ್ರು ಆಗ್ಲಿ, ಅದೇ ಹಣವಂತರ ಯಾರಾದ್ರೂ ಫೋನ್ ಮಾಡಿದ್ರೆ ಹೋಗಿ ಏನಾರು ಮಾಡಿರೋರು. ದಯಮಾಡಿ ಸಂಬಂಧಪಟ್ಟಂತ ಈ ಜಿಲ್ಲಾಧಿ ಏನು ಜಿಲ್ಲಾಡಳಿತ ಇರಬಹುದು, ಸಂಬಂಧಪಟ್ಟಂತ DHO ಇರ್ಬೋದು, ಆರೋಗ್ಯ ಇಲಾಖೆಗಳು, ಏನು ಬೇರೆ ಬೇರೆ ಗ್ರಾಮಾಂತರ ಭಾಗದಲ್ಲಿ ಕೈಮರ ಅಂತ ಗ್ರಾಮಾಂತರ ಭಾಗದಲ್ಲಿರುವಂತ ಆಸ್ಪತ್ರೆಗಳು ಬಹಳ ಸುಂದರವಾಗಿರ್ತವೆ, ಬಹಳ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಪಡ್ಕೊಂಡಿದ್ದಾವೆ. ಆದರೆ ನಗರ ಹೃದಯ ಭಾಗದಲ್ಲಿರುವಂತಹ ಈ ಆಸ್ಪತ್ರೆ ಎಲ್ಲೆಂದ್ರಲ್ಲಿ ಬಹಳ ವಿಶಾಲವಾದಂತಹ ಆವರಣ ಇದ್ರೂ ಕೂಡ ಎಲ್ಲಿ ನೋಡಿದ್ರು ಅಲ್ಲಿ ಕಸದ ರಾಶಿನೇ ಕಾಣಿಸ್ತಾ ಇದೆ. ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಜೊತೆಗೆ ಸಮಿತಿಯವರು ಮಾಡ್ಕೊಂಡಿದ್ದಾರೆ, ಆಶ್ರಯ ಆಸ್ಪತ್ರೆಯ ಮೇಲ್ವಿಚಾರಣಾ ಸಮಿತಿ ಅಂತ ಏನೋ ಮಾಡ್ಕೊಂಡಿದೆ, ಆರೋಗ್ಯ ರಕ್ಷಾ ಸಮಿತಿಗಳು, ಅಂತ ಸಮಿತಿಯ ಸದಸ್ಯರುಗಳು ಇಂಥ ಆಸ್ಪತ್ರೆಗಳಿಗೆ ಬಂದು ನೋಡಬೇಕು, ಈ ಆಸ್ಪತ್ರೆ ಸುತ್ತಲ ವಾತಾವರಣ ನೋಡಬೇಕು. ಯಾರೋ ಬಂದಾಗ ಆ ಫೋಟೋಗಳಿಗೆ ಪೋಸ್ ಕೊಡೋದಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು.